ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಒಂದು ಶಬರಿ ಪಾಠದ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರವಾದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಎಂಬ ರಾಕ್ಷಸ ಶಬರಿ ಗೀತನಾಟಕದ ಕರ್ತೃ ಯಾರು ಶಬರಿ ಗೀತನಾಟಕದ ಕರ್ತೃ ಪೂತಿ ನರಸಿಂಹಾಚಾರ್ ಭೂಮಿಜಾತೆ ಎಂದರೆ ಯಾರು ಭೂಮಿಜಾತೆ ಎಂದರೆ ಸೀತೆ ಜಟಿಲ ಕಬರಿ ಎಂದರೆ ಯಾರು ಜಟಿಲ ಕಬರಿ ಎಂದರೆ ಶಬರಿ ಸೌಮಿತ್ರಿ ಎಂದು ಯಾರನ್ನು ಕರೆಯುತ್ತಾರೆ ಸೌಮಿತ್ರಿ ಎಂದು ಲಕ್ಷ್ಮಣನನ್ನು ಕರೆಯುತ್ತಾರೆ ಶಬರಿ ಯಾರಿಗಾಗಿ ಕಾಯುತ್ತಿದ್ದಳು ಶಬರಿ ರಾಮನಿಗಾಗಿ ಕಾಯುತ್ತಿದ್ದಳು ಉದರಮುಖ ಎಂದರೆ ಯಾರು ಉದರಮುಖ ಎಂದರೆ ಧನು ಎಂಬ ರಾಕ್ಷಸ ಶಬರಿಯು ಎಲ್ಲಿ ವಾಸವಾಗಿದ್ದಳು ಶಬರಿಯು ಮತಂಗಾಶ್ರಮದಲ್ಲಿ ವಾಸವಾಗಿದ್ದಳು